ನಮಸ್ತೆ, ನಿಮ್ಮ ಪ್ರೀತಿ ಪಾತ್ರದ ಸ್ವರ್ಗವಾಸಿ ಆನ್ಸಿಸ್ಟರ್ಸ್ ಮೆಸೇಜಸ್ ಏನಿದೆ ನೋಡೋಣ. ಓಕೆ, ಟ್ರಸ್ಟ್, ಲವ್ ಆ್ಯಂಡ್ ಅಪ್ರಿಷಿಯೇಷನ್ ಯುವರ್ ಸೆಲ್ಫ್, ಶೂರ್ ಎಕ್ಸ್ಪೆಕ್ಟ್ ಫಾರ್ ಯು ಅಂತ ಇದೆ. ನಿಮ್ಮನ್ನು ನೀವು ಗೌರವಿಸೋದು ಯಾವಾಗ, ನಿಮ್ಮನ್ನು ನೀವು ಪ್ರೀತಿಸೋದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ ಅಂತ ಹೇಳ್ತಿದ್ದಾರೆ. ನಿನ್ನ ಬಗ್ಗೆ ನಮಗೆ ತುಂಬ ಚಿಂತೆ ಆಗಿದೆ, ಸರಿಯಾಗಿ ನೀನು ನೀನು ನೋಡ್ಕೊಳ್ತಾ ಇಲ್ಲ, ನೋಡ್ಕೋ ಅಂತ ಹೇಳ್ತಾ ಇದೆ. ನಿಂಗೇನು ಬೇಕು ಹೇಳು, ನಾವು ಕೇಳ್ತೀವಿ, ನಿಂಗೇನು ಬೇಕೋ ನಿನ್ನವ್ರಿಗೂ ತಲುಪಿಸುವಂಥ ಪ್ರಯತ್ನನ ಪಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ನಿಮ್ಮ ಮೇಲೆ ಅಂತ ಅನ್ಸತ್ತೆ. ಸೊ ನಂಬಿಕೆ ಕಳ್ಕೊಂಬೇಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಂಗೆ ಹೇಗೆ ಬೇಕೋ ಹಾಗೆ ಜೀವನನ ಕಟ್ಕೋ, ಯಾಕೆ ಚಿಂತೆ ಪಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ನಿನ್ನ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಸೊ ನಿನ್ನ ಆರೋಗ್ಯ ಆಲೋಚನೆ ಎರಡನ್ನೂ ಕೂಡ ಸರಿಯಾಗಿ ನೋಡ್ಕೋ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ನಗೋದನ್ನೇ ಮರೆತುಬಿಟ್ಟಿದ್ಯಾ, ಯಾವಾಗ ನಗೋದು ನೀನು, ನಗು, ನಿನ್ನ ನಕ್ಕರೆ ನಾವು ನೋಡಬೇಕು, ನಿನ್ನ ನಗುಲಿ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೊರಗೆಲ್ಲಾದರೂ ಹೋಗಿ ಸುತ್ತಾಡ್ಕೊಂಬಾ, ಡ್ಯಾನ್ಸ್ ಮಾಡು, ನಿನ್ನ ನೀನು ಪ್ರೋತ್ಸಾಹ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ನಿನ್ನ ಒಳಮನಸ್ಸು ಏನು ಹೇಳುತ್ತೆ ಕೇಳು, ನಿನ್ನ ಇಂಟ್ಯೂಷನ್ ಮೂಲಕ, ನಿನ್ನ ಒಳಮನಸ್ಸಿನ ಮೂಲಕ ನಾನು ನಿನಗೆ ಸಂದೇಶ ಕೊಡ್ತಾ ಇದ್ದೀನಿ, ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಅಂತ ಇದ್ದಾರೆ. ನಿನ್ನ ಜೀವನದಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವು ಸತಿ ಒಂಟಿ ಅಂತ ಅನಿಸುತ್ತೆ ನಿನಗೆ, ಒಂಟಿ ಅಲ್ಲ, ನಾವಿದ್ದೀವಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಹೆಮ್ಮೆ ಇದೆ ನಿನ್ನ ಬಗ್ಗೆ, ನಿನ್ನ ಜೀವನ ನಡೆಸ್ತಾ ಇರುವಂಥ ರೀತಿ ಬಗ್ಗೆ, ಹಾಗಾಗಿ ಚಿಂತೆ ಪಡಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಫೋಕಸ್ ಆನ್ ಯುವರ್ ಮೈಂಡ್, ಆನ್ ವಾಟ್ ಯು ರಿಯಲಿ ವಾಂಟ್, ವಿ ಆರ್ ಹೆಲ್ಪಿಂಗ್ ಅಂತ ಇದೆ. ಫೈಂಡ್ ದ ವೇ ಟು ಬ್ರಿಂಗ್ ಹಾರ್ಮೋನಿ ಬ್ಯಾಕ್ ಇನ್ ಟು ಯುವರ್ ಲೈಫ್, ಟೇಕ್ ಫಸ್ಟ್ ಸ್ಟೆಪ್ ಅಂತ ಇದೆ. ಸೊ ಯಸ್, ಫೋಕಸ್ ಆನ್ ದ ಪಾಸಿಟಿವ್. ಯು ನೋ ದೇರ್ ಆರ್ ಮೆನಿ. ಸೊ ಒಂದೆಲ್ಲ ಒಂದು ರೀತಿಯಲ್ಲಿ ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರುತ್ತೆ, ನಿಮ್ಗೆ ಗೊತ್ತಿದೆ. ಹಾಗಾಗಿ ಸಮಸ್ಯೆಗಳು ಜೀವನ ಪರ್ಯಂತ ಇರೋದಿಲ್ಲ, ಇರುವಂಥ ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ನಿಮ್ಮ ಮುಂದಿನ ಜೀವನ ಖಂಡಿತ ಬೆಳಕಾಗಿ ಇರುತ್ತೆ, ಒಂದಲ್ಲ ಒಂದು ರೀತಿ ನಿಮ್ಮ ಜೊತೆ ಇರ್ತೀವಿ ನಾವು. ಮುಂದಿನ ಭವಿಷ್ಯದ ಕಡೆ ಹೆಚ್ಚಿನ ಗಮನ ಕೊಡು. ಪ್ರೀತಿ ಯಾವತ್ತೂ ಸಾಯಲ್ಲ. ನನಗೆ ನಿಮ್ಮ ಮೇಲಿದ್ದಂಥ ಪ್ರೀತಿ, ನಿಮಗೆ ನನ್ನ ಮೇಲಿದ್ದಂಥ ಪ್ರೀತಿ ಯಾವತ್ತೂ ಸಾಯೋದಿಲ್ಲ. ಸೊ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಎಂಡ್ ಆಫ್ ದಿ ಡೇ ನಿಮಗೆ ಸಂತೋಷ ಸಿಗಲೇಬೇಕು, ಒಳ್ಳೆಯದಾಗಲೇಬೇಕು, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನನ್ನು ಗುರುತಿಸುವಂಥ ಪ್ರಯತ್ನ ಪಡಬೇಡ, ನನ್ನನ್ನು ಫೀಲ್ ಮಾಡುವಂಥ ಪ್ರಯತ್ನ ಪಡಬೇಡ. ಯಾಕೆಂದರೆ ನಿನ್ನ ಆಲೋಚನೆಗಳಿಗಿಂತ ನಿನ್ನ ನಗುಲಿ ನಾನಿದ್ದೀನಿ, ನೀನು ಆಗ್ತಾ ಇದ್ದರೆ ಅಲ್ಲೇ ನನ್ನ ಜೀವನ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಟಮ್ ಆಫ್ ದಿ ಡೆಕ್, ಯು ವಿಲ್ ಲೈಟ್ ದ ಪಾತ್ ಟು ನ್ಯೂ ಪಾಸಿಬಿಲಿಟೀಸ್ ಫಾರ್ ಯುವರ್ ಫ್ಯೂಚರ್, ಸ್ಟೇ ಅವೇರ್. ಭವಿಷ್ಯಕ್ಕೋಸ್ಕರ ಕೆಲವು ನಿರ್ಧಾರಗಳನ್ನ ತಗೊಂಡು ಅದನ್ನು ಅನುಸರಿಸ್ಕೊಂಡು ನಡಿ ಅಂತ ಹೇಳ್ತಿದ್ದಾರೆ. ತುಂಬ ಅಚೀವ್ಮೆಂಟ್ ಮಾಡೋದ್ರಲ್ಲಿ ಇದೆಯಾ ನೀನು, ಮಾಡಬೇಕಿನ್ನ, ಇಷ್ಟು ಬೇಗ ಸೋಲು ಒಪ್ಕೊಂಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಟೇಕ್ ಕೇರ್. ಇಷ್ಟ ಆದರೆ ಅವರ ಹೆಸರಲ್ಲಿ ಒಂದು ದೀಪನ ಹಚ್ಚಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಅವರ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್.